ಹಲೋ ವೀಕ್ಷಕರೇ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ಅವರನ್ನು ಸಾರಾ ಮಹೇಶ್ ಅವರು ಸೇರಿದಂತೆ ಉಳಿದ ರಾಜಕೀಯ ನಾಯಕರು ಎಲ್ಲರೂ ಸೇರಿ ಮೈಸೂರಿನಿಂದ ಟ್ರಾನ್ಸ್ಫರ್ ಮಾಡಿಸಿದ್ದು ಎನ್ನುವ ವಿಚಾರ ಇದೀಗ ಹಳೆಯದು. ಈ ಘಟನೆ ನಡೆದಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಆದರೆ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದು ಮತ್ತೆ ರೋಹಿಣಿ ಸಿಂಧೂರಿ ಅವರನ್ನು ಮೈಸೂರಿಗೆ ಕರೆತರುವ ಚಿಂತನೆ ನಡೆಯುತ್ತಿದೆ ಎನ್ನುವ ಮಾಹಿತಿ ಬಲ್ಲಾಳ ಮೂಲಗಳಿಂದ ತಿಳಿದು ಬಂದಿದೆ. ಈ ವಿಚಾರ ಪ್ರತಾಪ್ ಸಿಂಹ ಅವರ ಕಿವಿಗೆ ಬಿದ್ದಿದ್ದು ಪ್ರತಾಪ್ ಸಿಂಹ ಅವರು ಕೂಡ ರೋಹಿಣಿ ಸಿಂಧೂರಿ ಅವರು ಮೈಸೂರಿನಿಂದ ಎತ್ತಂಗಡಿಯಾಗಲು ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಇದೀಗ ಎಲ್ಲಿ ರೋಹಿಣಿ ಸಿಂಧೂರಿ ಮತ್ತೆ ಮೈಸೂರಿಗೆ ಬಂದರೆ ತಮಗೆ ತೊಂದರೆ ಆಗುತ್ತೋ ಅನ್ನುವ ಭಯದಿಂದ ನಿನ್ನೆ ರೋಹಿಣಿ ಸಿಂಧೂರಿ ಅವರಿಗೆ ಪ್ರತಾಪ್ ಸಿಂಹ ಮಾಡಿರುವುದು ಏನು ಅಂತ ಗೊತ್ತಾದರೆ ನಿಜಕ್ಕೂ ಶಾಕ್ ಆಗುತ್ತೆ ವೀಕ್ಷಕರ. ಹಾಗಿದ್ರೆ ಏನಿದು ಸುದ್ದಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ನಿಮಗೆ. ಅದಕ್ಕೂ ಮುಂಚೆ ವಿಡಿಯೋವೊಂದನ್ನು ಲೈಕ್ ಮಾಡಿ. ಹೌದು, ಮೈಸೂರಿನಿಂದ ಅಭಿವೃದ್ಧಿಗೆ ಒಂದಾಗಿದ್ದ ಎಲ್ಲ ಪಕ್ಷದ ರಾಜಕೀಯ ನಾಯಕರು ರೋಹಿಣಿ ಸಿಂಧೂರಿಯನ್ನು ಮೈಸೂರಿನಿಂದ ಎತ್ತಂಗಡಿ ಮಾಡಿಸಲು ಒಂದಾಗಿದ್ದರು. ಎಲ್ಲ ರಾಜಕೀಯ ನಾಯಕರು ಹಗಲು ರಾತ್ರಿ ಕಷ್ಟಪಟ್ಟು ದಕ್ಷಾಧಿಕಾರಿಯಾಗಿದ್ದಂತಹ ರೋಹಿಣಿ ಸಿಂಧೂರಿ ಅವರನ್ನು ಮೈಸೂರಿನಿಂದ ಎತ್ತಂಗಡಿ ಮಾಡಲು ಸಫಲರಾಗಿದ್ದರು. ಇದೀಗ ಮತ್ತೆ ರೋಹಿಣಿ ಸಿಂಧೂರಿ ಅವರು ಮೈಸೂರಿಗೆ ಡಿಸಿ ಆಗಬಹುದು ಎಂಬುವ ಮಾಹಿತಿ ಬಂದಿದೆ. ಹೊಸ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರೋಹಿಣಿ ಸಿಂಧೂರಿ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದು ಹೈಕಮಾಂಡರ್ ಕೂಡ ರೋಹಿಣಿ ಸಿಂಧೂರಿ ಅವರನ್ನು ಮತ್ತೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿ ಎಂದು ಮಾಹಿತಿ ಬಂದಿದೆ. ಮತ್ತೆ ರೋಹಿಣಿ ಸಿಂಧೂರಿ ಅವರ ಮೇಲೆ ತಮ್ಮ ಕೋಪ ಮುಂದುವರಿಸಿದ ಪ್ರತಾಪ್ ಸಿಂಹ ಅವರು ಐಎಎಸ್ ಐಪಿಎಸ್ ಅಧಿಕಾರಿಗಳ ಫ್ಯಾನ್ಸ್ ಪೇಜಲ್ಲಿ ನಿಷೇಧ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಹೌದಪ್ಪ, ರೋಹಿಣಿ ಸಿಂಧೂರಿ ಸೇರಿದಂತೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಯಾವುದೇ ಕೆಲಸಗಳನ್ನು ಮಾಡದೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ತಾವು ಹೆಚ್ಚಾಗಿ ಬಿಂಬಿಸಿಕೊಳ್ಳುತ್ತಿದ್ದಾರೆ, ಫ್ಯಾನ್ಸ್ ಪೇಜ್ಗಳಿಂದ ಬೆಟ್ಟಿ ಪ್ರಚಾರ ಪಡೆಯುತ್ತಿದ್ದಾರೆ. ಹೀಗಾಗಿ ನೀವು ಇದನ್ನು ನಿಷೇಧ ಮಾಡಬೇಕು. ತುಕಾಲಿ ಒಂದು ಪೈಸ ಕೆಲಸಕ್ಕೆ ಮಾಡದೆ ಬಿಟ್ಟಿ ಪ್ರಚಾರ ಪಡೆದುಕೊಳ್ತಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಗುಡುಗಿದ್ದಾರೆ. ಒಟ್ಟಿನಲ್ಲಿ ಎಲ್ಲಿ ರೋಹಿಣಿ ಸಿಂಧೂರಿ ಮತ್ತೆ ಮೈಸೂರಿಗೆ ಬರ್ತಾರೋ ಅನ್ನೋ ಭಯ ಮೈಸೂರಿನ ರಾಜಕೀಯ ನಾಯಕರಲ್ಲಿ ಇದೀಗ ಕಾಡುತ್ತಿದೆ. ಹೀಗಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.